ಹಾಯ್ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಪ್ರಮುಖ ಮಾಹಿತಿ ಬಂದಿರುವಂಥದ್ದು. ಆ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮಾಹಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ಶಿಕ್ಷಕರ ಬಡ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಇವತ್ತು ಅಂದರೆ 30/9/2023 ಈಗ ಬಂದಿರುವಂಥದ್ದು ಈ ಮಾಹಿತಿ. ಸೊ ಇದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮಾಹಿತಿ ಎಲ್ಲಿಂದ ಬಂತು? ಆಯುಕ್ತರ ಕಚೇರಿಯಿಂದ ಬಂದಿರುವಂಥದ್ದು. ನಿರ್ದೇಶಕರು ಪ್ರೌಢಶಿಕ್ಷಣ, ಇವರು ಹೊರಡಿಸಿರುವಂತಹ ಒಂದು ಮಾಹಿತಿ. ಯಾರಿಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಅಂದರೆ, ಎಲ್ಲ ಡಿವಿಷನಲ್ಲಿರುವಂಥದ್ದು, 4 ಡಿವಿಷನ್ ಏನಿದೆ, ಆ 4 ಡಿವಿಷನ್ನ ಸಹ ನಿರ್ದೇಶಕರುಗಳಿಗೆ ಅಥವಾ ಆಯುಕ್ತರಿಗೆ ಸೊ ಇವು ಕೇಳ್ತಾ ಇರುವಂಥದ್ದು ಏನು ಅಂತ ಕೇಳಿದರೆ, ಸ್ನಾತಕೋತ್ತರ ಪದವಿ ಪಡೆದಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಮುಂಬಡ್ತಿಯನ್ನು ನೀಡಲಿಕ್ಕೆ ಶಿಕ್ಷಕರ ಪಟ್ಟಿಯನ್ನು ನೀಡುವ ಬಗ್ಗೆ. ಸೊ ಇದು ಪ್ರಮೋಷನು, ಹೈಸ್ಕೂಲ್ ಟೀಚರ್ ಪ್ರಮೋಷನ್, ಹೈಸ್ಕೂಲ್ ಟೀಚರ್ ಹುದ್ದೆಯಿಂದ PU ಕಾಲೇಜ್ ಲೆಕ್ಚರ್ ಹುದ್ದೆಗೆ ಪ್ರಮೋಷನನ್ನು ಮಾಡಬೇಕಿದೆ. ಸೊ ಮಾಡಲಿಕ್ಕೆ ಇಲಾಖೆ ಕ್ರಮ ಕೈಗೊಳ್ತಾ ಇದೆ. ಸೊ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದೆ. ಸೊ ಅದಕ್ಕಾಗಿ ಸೀನಿಯರಿಟಿ ಒಂದು ಲಿಸ್ಟ್ ಬೇಕಾಗತ್ತೆ. ಅದರ ಜೊತೆಗೆ ಇನ್ನೊಂದು ಮಾನದಂಡ ಅಥವಾ ಇನ್ನೊಂದು ಅರ್ಹತೆ ಏನು ಅಂತ ಕೇಳಿದರೆ, ಸೊ ಎಲ್ಲರಿಗೂ ಸಹ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಸೊ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರುವಂತಹ ಶಿಕ್ಷಕರ ಪಟ್ಟಿಯನ್ನು ಕೇಳ್ತಾ ಇರುವಂಥದ್ದು. ಒಂದು ಸೀನಿಯರಿಟಿ, ಇನ್ನೊಂದು ಮಾನದಂಡ ಪೋಸ್ಟ್ ಗ್ರ್ಯಾಜುಯೇಷನ್. ಈ ಎರಡೂ ಮಾನದಂಡವನ್ನು ಆಧರಿಸಿ ಪ್ರಮೋಷನನ್ನು ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿದ್ದಾರೆ. ಸೊ ಏನಪ್ಪ ಮಾಹಿತಿ ಅಂತ ಕೇಳಿದರೆ, ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿರುವಂತಹ ಉಪನ್ಯಾಸಕ ಹುದ್ದೆಗೆ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ Grade 2 ಸಹ ಶಿಕ್ಷಕ ವೃಂದದಿಂದ ಉಪನ್ಯಾಸಕ ವೃಂದಕ್ಕೆ ಬಡ್ತಿಯನ್ನು ಕೊಡಲಿಕ್ಕೆ 1/1/2019 ಇದ್ದಂತೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ Grade 2 ಸಹ ಶಿಕ್ಷಕರುಗಳ ವಿವರಗಳ ಪಟ್ಟಿ, ಅಂದರೆ ಒಂದು ಸೀನಿಯರಿಟಿ ಪಟ್ಟಿಯನ್ನು ಕೇಳಿರುವಂಥದ್ದು, ಜ್ಯೇಷ್ಠತಾ ಪಟ್ಟಿ ಅಂತ ಏನು ಕರಿತೀವಿ ಅದು. ಸೊ ಬೇಸ್ ಯಾವುದು? 1/1/2019 ಬೇಸಲ್ಲಿ ಏನು ಸೀನಿಯರಿಟಿ ಲಿಸ್ಟ್ ಇರುತ್ತೆ, ಎವ್ರಿ ಇಯರ್ ಸೀನಿಯರಿಟಿ ಲಿಸ್ಟ್ ಏನಾಗುತ್ತೆ, ರಿವೈಸ್ಡ್ ಆಗುತ್ತೆ. ಸೊ ಅದರಲ್ಲಿ 1/1/2019 ಸೀನಿಯರಿಟಿ ಲಿಸ್ಟ್ ಏನಿದೆ ಅದರ ಪ್ರಕಾರ ಪ್ರಮೋಷನನ್ನು ಕೊಡಲಿಕ್ಕೆ ನಿರ್ಧಾರ ಆಗಿದೆ. ಬಟ್ ಈಗ ಮುಂದುವರಿದು ಏನು ಕೇಳ್ತಾ ಇದ್ದಾರೆ ನೋಡಿರಿ, ಕಾರ್ಯನಿರ್ವಹಿಸುತ್ತಿರುವಂತಹ Grade 2 ಸಹ ಶಿಕ್ಷಕರುಗಳ ವಿವರಗಳ ಪಟ್ಟಿ ಮತ್ತು ಸ್ನಾತಕೋತ್ತರ ಪದವಿ ಹೊಂದಿರುವಂತಹ ಪಟ್ಟಿ. ಸೊ ಯಾರು ಪೋಸ್ಟ್ ಗ್ರ್ಯಾಜುಯೇಷನ್ ಪಡ್ಕೊಂಡಿದ್ದಾರೆ ಅವರುಗಳ ಪಟ್ಟಿಯನ್ನು ಸಹ ಕೇಳಿದ್ದಾರೆ. ಅದನ್ನು ಉಲ್ಲೇಖ 1ರಲ್ಲಿ ಆಯಾ ವಿಭಾಗದಿಂದ ಸಾಫ್ಟ್ 2 ಮತ್ತು ಹಾರ್ಡ್ ಪ್ರತಿಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಲ್ಲಿಸಿರುವುದು ಸರಿಯಷ್ಟೇ. ಈಗಾಗಲೇ ಏನು ಡಿವಿಷನಿಂದ PU ಇಲಾಖೆಗೆ ಹೋಗಿದೆ ಆಲ್ರೆಡಿ. ಮತ್ತೆ ಅವರು ಲೆಟ್ರನ್ನು ಬರೆದಿದ್ದಾರೆ. ಏನು ಲೆಟ್ರು ಅಂತ ಕೇಳಿದರೆ, 4 ವಿಭಾಗಗಳಿಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ Grade 2 ಸಹ ಶಿಕ್ಷಕ ವೃಂದದಿಂದ ಉಪನ್ಯಾಸಕರೊಂದಕ್ಕೆ ಬಡ್ತಿಯನ್ನು ನೀಡಲಿಕ್ಕೆ ಸ್ನಾತಕೋತ್ತರ ಪದವಿ ಹೊಂದಿರುವಂತಹ ಶಿಕ್ಷಕರ ಪಟ್ಟಿಯನ್ನು ನೀಡಲಿಕ್ಕೆ ಕೋರಿರ್ತಾರೆ. ಅವರಿಗೆ ಏನು ಕೇಳ್ತಾ ಇದ್ದಾರಂತೆ, ಮತ್ತೆ ಸ್ನಾತಕೋತ್ತರ ಪದವಿಯನ್ನು ಹೊಂದಿರುವಂತಹ ಶಿಕ್ಷಕರ ಪಟ್ಟಿಯನ್ನು ಅವರು ಕೇಳಿದ್ದಾರೆ. ಸೊ ಹಾಗಾಗಿ ನೀವು ತಮ್ಮ ವಿಭಾಗದ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರು Grade 2 ವೃಂದದ ಇತ್ತೀಚಿನ ಅಂತಿಮ ಪಟ್ಟಿಯ PDF ಪ್ರತಿಯನ್ನು ಮತ್ತು ಅದರ MS Excel ಸಾಫ್ಟ್ ಕಾಪಿ ಏನಿದೆ ಅದನ್ನು ನೀವು PU ಕಾಲೇಜ್ ಇದು ಏನು ಜಿಮೇಲ್ ಇದೆ ವಿಳಾಸಕ್ಕೆ ಜಿಮೇಲ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ತ್ವರಿತವಾಗಿ ಈಗ ಪದೋನ್ನತಿ ಪ್ರಕ್ರಿಯೆ ನಡೀತಾ ಇದೆ. ಸೊ ಹೊಸದಾಗಿ ಹೈಸ್ಕೂಲಿಂದ PU ಕಾಲೇಜ್ ಲೆಕ್ಚರ್ಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಸೊ ಅದರ ಒಂದು ಅಂತಿಮ ಹೆಜ್ಜೆ ಅಂತಲೇ ಹೇಳಬೇಕು ಅಥವಾ ಅದರ ಪ್ರಕ್ರಿಯೆ ಸಾಗ್ತಾ ಇದೆ. ಸೊ ಆದಷ್ಟು ಶೀಘ್ರವಾಗಿ ಈಗ ಹೈಸ್ಕೂಲ್ ಟೀಚರಿಂದ PU ಕಾಲೇಜ್ ಲೆಕ್ಚರ್ಗೆ ಯಾರೆಲ್ಲ ಪದೋನ್ನತಿಯನ್ನು ಪಡೆದಿದ್ದಾರೆ ಅವರಿಗೆ ಪ್ರಮೋಷನ್ ಸಹ ಪ್ರಕಟ ಆಗ್ತಾ ಇದೆ. ಯಾರೆಲ್ಲ ಪ್ರಮೋಷನ್ ಪಡೆದಿದ್ದಾರೆ ಸೀನಿಯರಿಟಿ ವೈಸ್ ಮತ್ತು ಇನ್ನಿತರ ಅರ್ಹತಾ ಮಾನದಂಡವನ್ನು ಗಮನಿಸಿ ಅವರನ್ನು ಪದೋನ್ನತಿ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಇಲಾಖೆ ಕಡೆಯಿಂದ ಬಂದಿರುವಂಥದ್ದು 30/9/2023 ಅಂದರೆ ಇವತ್ತು ಬಂದಿರುವಂತಹ ಒಂದು ಪ್ರಮುಖ ಮಾಹಿತಿ. ಸೊ ಈ ಮುಂದಿನ ಕೆಲವೇ ಸಮಯದಲ್ಲಿ ಅಥವಾ ಅತ್ಯಂತ ಶೀಘ್ರವಾಗಿ ಈ ಪ್ರಮೋಷನ್ ಪ್ರಕ್ರಿಯೆ ಮುಗಿತದೆ. ಹಾಗೆ ಮತ್ತೆ ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಪ್ರಮೋಷನ್ಗೆ ವೇಟ್ ಮಾಡ್ತಾ ಇದ್ರು, ಅದನ್ನು ಸಹ ಆದಷ್ಟು ಶೀಘ್ರವಾಗಿ ಇಲಾಖೆ ಮುಗಿಸ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.